ಬಾಗೇಪಲ್ಲಿ ತಾಲೂಕು ಶ್ರೀ ಅನ್ನಪೂರ್ಣೇಶ್ವರಿ ಅಸಂಘಟಿತ ಅಡಿಗೆ ಕೆಲಸಗಾರರ ಹಾಗೂ ಸಹಾಯಕರ ಕಾರ್ಮಿಕರ ಸೇವೆ ಟ್ರಸ್ಟ್ನ ನೂತನ ಕಚೇರಿ ಉದ್ಘಾಟನೆ ಸಮಾರಂಭವನ್ನು ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಉದ್ಘಾಟನೆ ಕಾರ್ಯಕ್ರಮಕ್ಕೂ ಮುನ್ನ ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಎಲ್ಲ ಅಡಿಗೆ ತಯಾರಿಕರ ಕಾರ್ಮಿಕರು ಒಂದಾಗಲು ಘೋಷಣೆಗಳನ್ನು ಕೂಗಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿಯವರು, ಅಡುಗೆ ಮಾಡುವ ವೃತ್ತಿ ಅತ್ಯಂತ ಜವಾಬ್ದಾರಿತವಾಗಿದ್ದು ಆಹಾರದ ತಯಾರಿಕೆ ಸಂದರ್ಭದಲ್ಲಿ ಆರೋಗ್ಯವಂತ ಸಮಾಜದ ಅರಿವು ನಿಮ್ಮಲ್ಲಿರಬೇಕು, ಆಹಾರ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು. ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಉತ್ತಮ ಆಹಾರ ಸೇವಿಸಿದರೆ ಆರೋಗ್ಯವಂತ ಜೀವನ ಸಾಗಿಸಬಹುದು, ನಾಲಿಗೆ ಬಯಸಿದಂತೆ ರುಚಿಕರ ಆಹಾರ ಮಿತಿ ಇಲ್ಲದೆ ತಿಂದರೆ ಅನಾರೋಗ್ಯ ಪೀಡಿತರಾಗುವುದು ಕಟ್ಟಿಟ್ಟ ಬುತ್ತಿ ಎಂದು ಎಚ್ಚರಿಸಿದರು. ಊಟನೇ ಇಲ್ಲ ಅಂತಂದ್ರೆ ಗ್ರೋಥ್ ಅನ್ನೋದೇ ಇರೋದೇ ಇಲ್ಲ ಅಲ್ವಾ. ನಮ್ಮ ಶರೀರಕ್ಕೆ ಪಂಚಭೂತಗಳು ಅಷ್ಟೊಂದು ಸಹಾಯ ಮಾಡಿರೋದ್ರಿಂದಲೇ ಇವತ್ತು ನಾವೆಲ್ಲ ಬೆಳವಣಿಗೆ ಆಗ್ತದೆ. ಇದೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಕೆಎನ್ ಹರೀಶ್, ಅಡುಗೆಯವರು ಇಲ್ಲದ ಸಮಾಜವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ, ಜನರ ಬಳಿ ಹಣ ಇರಬಹುದು ಆದರೆ ಅದನ್ನು ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಮೆಚ್ಚುಗೆಗೆ ಕಾರಣರಾಗುವುದು ಅಂತಿಮವಾಗಿ ಉತ್ತಮವಾದ ಅಡುಗೆ ರುಚಿಯಿಂದ ಮಾತ್ರ. ಅಡುಗೆ ಕಾರ್ಮಿಕರು ಸಂಘಟಿತರಾಗಬೇಕು, ನಿಮ್ಮ ಹಕ್ಕುಗಳನ್ನು ಮತ್ತು ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಮುಂದಾಗಬೇಕು, ಕರವೇ ಸದಾ ನಿಮ್ಮ ಬೆಂಬಲಕ್ಕಿರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಯೂನಿಯನ್ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬಾಬು, ಬಾಗೇಪಲ್ಲಿ ತಾಲೂಕಿನ ಅಧ್ಯಕ್ಷ ಡಿಎನ್ ಶಿವಾರೆಡ್ಡಿ, ಗೌರವಾಧ್ಯಕ್ಷ ಚೌಡರೆಡ್ಡಿ, ಮುಖಂಡರಾದ ಆದಿನಾರಾಯಣಪ್ಪ, ಕೇಶವರೆಡ್ಡಿ, ಡಿಎನ್ ನರಸಿಂಹರೆಡ್ಡಿ, ಎನ್ ಆನಂದ, ನಾಗಪ್ಪ, ಶಿವಪ್ಪ, ಮಂಜುನಾಥ್, ಶಂಕರ್ ಇತರರು ಉಪಸ್ಥಿತರಿದ್ದರು.